ಏನು ಕೋವಿಡ್ ಎರಡನೇ ಅಲೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಇಂದು ವೀಕೆಂಡ್ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಲಭ್ಯವಾಗ್ತಾ ಇರುವಂಥದ್ದು ಒಂದು ಕಡೆ ಬೆಳಗಾವಿಯ ಎಲ್ಲ ಮಾರುಕಟ್ಟೆಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸಂಪೂರ್ಣವಾಗಿ ಮಾರುಕಟ್ಟೆಗಳನ್ನು ಬಂದ್ ಮಾಡಿಸಿರುವಂಥದ್ದು ಜೊತೆಗೆ ಯಾರೆಲ್ಲ ಮುಂಜಾನೆಯಿಂದ ಏನು ಆ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ರು ಅವ್ರಿಗೂ ಕೂಡ ಏನು ಅಂತಂದರೆ ತಿಳುವಳಿಕೆಯನ್ನು ಹೇಳಿ ಅವರನ್ನು ಬಂದ್ ಮಾಡಿಸುವಂಥ ಪ್ರಯತ್ನವನ್ನು ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು ತಾವು ದೃಶ್ಯಾವಳಿ ಕೂಡ ನೋಡ್ತಾ ಇರ್ಬೋದು ಈಗಾಗಲೇ ಬೆಳಗಾವಿಯ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಮಾರುಕಟ್ಟೆಗಳು ಸಂಪೂರ್ಣವಾಗಿ ಲಾಕ್ ಆಗಿರುವಂಥದ್ದು ಹೀಗಾಗಿ ವೀಕೆಂಡ್ ಲಾಕ್ಡೌನ್ಗೆ ಬೆಳಗಾವಿ ಜಿಲ್ಲಾದ್ಯಂತ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಎಲ್ಲವೂ ಕೂಡ ಏನಂತಂದರೆ ಪ್ರಮುಖವಾಗಿರ್ತಕ್ಕಂಥ ಮಾರುಕಟ್ಟೆ ಎಲ್ಲವೂ ಕೂಡ ಈಗಾಗಲೇ ಲಾಕ್ ಆಗಿರುವಂಥದ್ದು ಏನು ಮುಂಜಾನೆ ಕೆಲವು ವ್ಯಾಪಾರಸ್ಥರು ಕೂಡ ಮಾರುಕಟ್ಟೆಗೆ ಬಂದಿದ್ರು ಆದರೆ ಅವರಿಗೆ ಪೊಲೀಸರು ತಿಳುವಳಿಕೆಯನ್ನು ಹೇಳಿ ಅವರನ್ನು ಏನು ಅಂತಂದರೆ ವ್ಯಾಪಾರವನ್ನು ಬಂದ್ ಮಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ದೃಶ್ಯಾವಳಿ ನೋಡ್ತಾ ಇರ್ಬೋದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿರ್ತಕ್ಕಂಥದ್ದು ಜೊತೆಗೆ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇರಬಹುದು ಇನ್ನೊಂದು ಕಡೆ ಏನಂತಂದರೆ ಪ್ರಮುಖವಾಗಿ ಈ ಒಂದು ಬಡಾವಣೆಗಳಲ್ಲಿ ಕೂಡ ಎಲ್ಲವೂ ಕೂಡ ಲಾಕ್ ಆಗಿರುವಂಥದ್ದು ಏಕೆಂದರೆ ನಿತ್ಯ ಇಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ಈ ಮಾರುಕಟ್ಟೆ ಪ್ರದೇಶದಲ್ಲಿ ಆಗ್ತಾ ಇರೋದು ಆದರೆ ರಾಜ್ಯ ಸರ್ಕಾರ ಏನು ಕೋವಿಡ್ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಏನು ವೀಕೆಂಡ್ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಲಭ್ಯವಾಗ್ತಾ ಇರುವಂಥದ್ದು ಹೀಗಾಗಿ ಎಲ್ಲವೂ ಕೂಡ ಲಾಕ್ ಆಗಿರುವಂಥದ್ದು ಒಟ್ಟಾರೆಯಾಗಿ ಏನಂತಂದ್ರೆ ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲಾದ್ಯಂತ ಜೊತೆಗೆ ಬೆಳಗಾವಿ ನಗರದಲ್ಲಿಯೂ ಕೂಡ ವೀಕೆಂಡ್ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಜೊತೆಗೆ ಸೈಲೆಂಟ್ ಆಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಏನಂತಂದ್ರೆ ಪಿಳ್ಳಿಗೆ ಇಳೆದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾದ್ಯಂತ ವೀಕೆಂಡ್ ಲಾಕ್ಡೌನ್ ಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಜಾಕ್ಸನ್ ಜೊತೆ ಸುಬಾನಿ ಉಕ್ಕೇರಿ ನ್ಯೂಸ್ ನೈಂಟಿ ಕರ್ನಾಟಕ ಬೆಳಗಾವಿ